भ्रष्टाचार तुम्बि तुणुकुत्तिरुव हनगोडु नाड कचेरि धरणि गर्जने न्यूस मूरु बारी भ्रष्टाचार विरुद्ध सुद्दि माडिदरु एच्चेत्तुकोळ्ळद अधिकारिगळु रैतरन्न दिननित्य अलेदाडिसुत्तिरुव अधिकारिगळु ರೈತರ ಹತ್ತಿರ ಸುಲಿಗೆ ಮಾಡುತ್ತಿರುವ ಉಪತಹಶೀಲ್ದಾರ್ ಹಾಗೂ ಕೇಸ್ ವರ್ಕರ್ ಮತ್ತು ಸಿಬ್ಬಂದಿಗಳು ಅವರು ಯಾರಿಗೂ 300 ರೂಪಾಯಿ ಕೊಟ್ರಿ ಅಂತೀರಾ ಅವರು ಕೆಲಸ ಮಾಡಿಲ್ವಾ ಇಲ್ಲ ಅವರೇ ನೆನ್ನೆ ಸರ್ವರ್ ಸಿಕ್ಕ ಇಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಒತ್ತಡಕ್ಕೆ ಬಂದು ಹೇಳಿದ್ರು ಆಧಾರ್ ಕಾರ್ಡು ಇಲ್ಲೇ ಒರಿಜಿನಲು ಅದು ಇಸ್ಕೊಂಡು ಅಮ್ಮಗೆ ಇಸ್ಕೊಂಡು ಕಾರ್ಡ್ ಕೊಡ್ತೀನಿ ಇಸ್ಕೊಂಡು ಹೋಗಿ ಬನ್ನಿ ಕೊಡ್ರಿ ಅಂತ ಹೇಳಿದರು ಈಗ ನೀನು ಫೋನ್ ಮಾಡೋಕ್ಕೆ ಸರ್ವರ್ ಇಲ್ಲ ಅಂತ ಏನೋ ಫೋನ್ ಮಾಡಿ ಊಟಕ್ಕೆ ಹೋಗೋಣ ಅದಕ್ಕೆ ಅವನೇ ಕಾಯ್ತಾನೆ ಇಲ್ಲೊಂದೆಲ್ಲ ಬಿಳಿ ಹೋಗಿ ಅಲ್ಲಿ ಬರ್ತಾನೆ ಅವ್ನು 100 ರೂಪಾಯಿ ಇಸ್ಕೋಣ ಈಗ ರೆಕಾರ್ಡ್ ಹಾಕಕ್ಕೆ ರೆಕಾರ್ಡ್ ಹಾಕಿ 100 ರೂಪಾಯಿ ಯಾಕೆ ಸರ್ಕಾರಿ ಕಚೇರಿಯಲ್ಲಿ ದುಡ್ಡು ಕೊಡಬಾರ್ದು ಅಂತ ಗೊತ್ತಿಲ್ಲ ನಿಮಗೆ ಏನು ಮಾಡಿದ್ವಿ ಈಗ ದುಡ್ಡು ಕೊಡ್ದೇವ್ರಿ ಬಿಡಿಲ್ಲ ಒಂದೊಂದೊಂದೊಂದು ಕೊಯ್ಲಿ ಹಾಕ್ತಾರೆ ಅದು ಹಂಗಾಗದೆ ಇದು ಹಿಂಗಾಗದೆ ಅಂತಾರೆ ಯಾಕೆ ತಿರ್ಗಾ ಸುತ್ತುತ್ತೆ ಇರಬೇಕು ನೀವು ಎದ್ರಿಕೊಂಡು ಬಿಡ್ತೀರಷ್ಟೇ ಸರ್ಕಾರಿ ಕಚೇರಿಯಲ್ಲಿ ಅವ್ರು ದುಡ್ಡು ಕೊಡೋಂಗಿಲ್ಲ ನೀವು ಕೊಡೋದಿಲ್ಲ ಏನು ಮಾಡೋದು ಹೇಳಿ ಪಾಪ ನೀವು ಈಗ ಜಮೀನಲ್ಲಿ ಕೆಲಸ ಬಿಟ್ಬಿಟ್ಟು ವಾರ 15 ದಿನದಿಂದ ಸುತ್ತಾಡ್ತಾ ಇದ್ದೀರಿ ಎರಡು ಸಾವಿರ ಕೊಟ್ಟರೆ ನಿಮ್ಮೂರ ಹತ್ರ ಸಾವಿರ ಸಾವಿರ ರೂಪಾಯಿ ಇಸ್ಕೊಂಡ್ರದ ಟೆನ್ಷನ್ ಮಾಡಿಸ್ತೀನಿ ಅಂತ ಇಲ್ಲ ಎಲ್ಲ ರೆಕಾರ್ಡ್ ಎಲ್ಲ ಕೊಟ್ಟಾಗದೆ ಒಂದು ಸಾವಿರ ಸಾವಿರ ರೂಪಾಯಿ ಇಸ್ಕೊಂಡ್ರೆ ಈಗ ತಗೋ ಇವ್ರು ತಗೋ ಸೈನ್ ಮಾಡಿಸಿ ನಾನು ಇದು ಮಾಡ್ತೀನಿ ಇಲ್ಲೇ ಕೇಳೋಕ್ಕೆ ಇವ್ರು ಬೇರೆ ಕೊಡ್ಬೇಕಂತ ಹ್ಞೂ ಬೇರೆ ಕೊಡ್ಬೇಕು ಅವರೇ ಬಂದು ದುಡ್ಡು ಕೊಡ್ಬೇಕು ಒಂದು ಕಾರ್ಡ್ ಒಂದು ಕಾರ್ಡ್ ತಗೋಬೇಕಾರೆ ಎಲ್ಲ ಕೊಡ್ಬೇಕು ಅದು ಇದನ್ನ ವಾರ್ಡ್ ಕಟ್ಟಿದಾಗ ಅಂದರೆ ಒಂದು ಟೆನ್ಷನ್ ಮಾಡ್ಸೋಕ್ಕೆ ಕಮ್ಮಿ ಅಂದರೆ 2,000 3,000 ಖರ್ಚಾಯ್ತದೆ 3,000 ಮೂರ್ನಾಲ್ಕು ಸಾವಿರ ಆಯಿತು ಮೂರ್ನಾಲ್ಕು ಸಾವಿರ ಖರ್ಚಾಯ್ತದೆ ನೀವು ಬರೀ ಇಲ್ಲಿರೋರಿಗೆ ತಿನ್ಸೋಕ್ಕೆ ಅಷ್ಟು ಆಯ್ತದಲ್ಲ ನಿಮ್ಗೆ 8 ರೂಪಾಯಿ ಬರ್ತದೆ ಎಷ್ಟು ಹೇಳಿ 8 ರೂಪಾಯಿ ಬರೋದು 8 ರೂಪಾಯಿ ಬರ್ತದೆ ಡೆಪ್ಟಿ ಅವರು ಬಾಯ್ ಬುಟ್ಟಿ ಕೇಳ್ತಾರ ಮುಖ ಹಾಂ ದುಡ್ಡು ಕೊಟ್ರೆ ಸೈನ್ ಕೊಡ್ತಾರೆ ಉಪತಹಶೀಲ್ದಾರ್ ಮುಖನೇ ನೋಡ್ತಾರ ಅಂತವ್ರೆ ಹ್ಞೂ ಅವರೇ ವಾಪಸ್ ಕಳ್ಸಿದ್ ನನ್ನ ಅವತ್ತೇನು ಹೇಳಿದ್ರೆ ನೆಲ್ಸ ಕರ್ಕೊಂಡಾಗ ಯಾರು ಬ್ಯಾಡಿ ಕರ್ತೋಗಿ ಐಡೆಂಟಿಟಿ ಕಾರ್ಡ್ ತಗೊಬರೋದು ಜೆರಾಕ್ಸ್ ಮಾಡಿಸ್ಕೊಂಡು ತಗೊಬಂದು ನಾನು ಒಂಬರ ಬಾಡಿ ನಾನೇ ಮಾಡಿದೆ ಇಲ್ಲೇ ಅಡಿ ನೋಡಿ ಕೇಳಿ ಕೊಟ್ಬಿಟ್ಟು ಹೋಗಿದ್ದೆ ಮಾಡಿಸಿದ್ದು ನಾನು ಅಲ್ಲಿ ಚಿಕ್ಕಂದ್ರೆ ಮಾಡಿಸ್ತಿಲ್ಲ ಅಲ್ಲಿ ಪುಷ್ಟಿಲ್ಲ ಅಂದ್ಬಿಟ್ಟು ಇಲ್ಲ ಅಂದ್ಬಿಟ್ಟು ನಾನು ಇಲ್ಲೇ ಇದ್ದರು ಅಲ್ಲಿ ತಿಳಿದಿಲ್ಲ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರು ಅಲ್ಲೇ ಎದ್ದಿಟ್ಟು ಅಂದ್ರೆ ಮಾಡಿಸ್ಕೊಂಡು ಅಂದ್ಬಿಟ್ಟು ಫೈಲಿ ಲೆಕ್ಕ ಮಾಡ್ಬಿಟ್ಟು ನಿಮ್ಮೂರಲ್ಲಿ ಯಾರೋ ಕೊಟ್ಟಿರೋದು ಫೈಲ್ ಅವ ಏನಿಗೆ 1,000 ರೂಪಾಯಿ ಕೊಟ್ಬಿಟ್ಟು ನಿಮ್ಮೂರಲ್ಲಿ ಅವ್ರ ಹೆಸರು ಸುರೇಶ್ ಅಂತ ಒಬ್ಬ ಒಬ್ಬ ತಮ್ಮಣ್ಣ ಅಂತ ಒಬ್ಬ ತಮ್ಮಣ್ಣ ಸುರೇಶ್ ಅನ್ನೋದು ಇದ್ದು ಕೊಟ್ಟದ ಆಮೇಲೆ ತಂದೆ ಅವರೇ ತಂದು ಕೊಡಕ್ಕೆ ಬಂದವ್ರೆ ಸರಿಗೆ ಬಂದಮೇಲೆ ಕೇಳಬೇಕು ಯಾಕೆ ದುಡ್ಡು ಕೊಡೋ ನಿಮಗೆ ಅಂತ ಕೇಳಬೇಕು ನಿಮ್ಮ ಪತ್ರಗಳು ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ ಫಸ್ಟು ಸರಿಯಾಗಿದೆ ಅಂದರೆ ದುಡ್ಡು ಯಾಕೆ ಕೊಡ್ತೀರಾ ಅಯ್ಯೋ ದುಡ್ಡು ಕೊಡದೆ ಮೇಲೆ ಅದು ಹಂಗಾಗದೆ ಹಿಂಗೆ ಅಲ್ಲಿ ತೆಗೆದು ನೋಡ್ಬಿಟ್ಟು ಮುಗ್ಸಾಕ್ಬಿಟ್ಟು ಅದು ಹಂಗಾಗದೆ ಹಿಂಗಾಗದೆ ಸಿಗ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತಾರೆ ಫೈಲ್ ಹುಡುಕಕ್ಕೆ ಕೇಸ್ ವರ್ಕರ್ ಅಥವಾ ಕೇಸ್ ವರ್ಕರ್ಗೆ 200 ರೂಪಾಯಿ ಕೊಡಬೇಕು ಅವ್ರಿಗೂ ಕೊಡಬೇಕು ಬರೀ ಫೈಲ್ ಹುಡುಕಕ್ಕೆ ತೆಗಿಯೋಕ್ಕೆ ಹಾಂ ಇಲ್ಲ ಆಯ್ತು ತೆಗೀರಿ ಅನ್ನೋದಕ್ಕೆ 200 ರೂಪಾಯಿ ಹ್ಞೂ ಪಾಣಿ ಗಿಣಿ ತಂದು ಕೊಟ್ಟು ಇದು ಮಾಡಿ ತಂದು ಕೊಟ್ಟರೆ ಪತ್ತೆ ಮಾಡ್ಬೇಕಾರೆ ಅವರು ಹ್ಞೂ ಅಷ್ಟನೇ ಇಸ್ವಿದ ಹ್ಞೂ ತೆಗಿಬೇಕಾರೆ ಕಟ್ಟು ಬಿಚ್ಚಬೇಕು ಅದ್ರಲ್ಲಿ ಹುಡುಕ್ಬೇಕು ಅವ್ರು ಕಟ್ಟು ಬಿಚ್ಚಬೇಕಾ ನೀವು ಜೋಬಿಂದ ಕಟ್ಟು ಬಿಚ್ಚಬೇಕು ಕಟ್ಟು ಬಿಚ್ಚಬೇಕು ಹಾಂ ಹಾಂ ಹಂಗೆ ಎಂಥ ರೈತರು ಜೀವನ ಪಾಪ ನಿಜ ರೈತರು ಪಾಪ ಬಿಸಿಲು ಮಳೆ ಅನ್ನೋದು ಕಾಣದೆ ಕೂಲಿ ಮಾಡಿಕೊಂಡು ನಾಲೆ ಮಾಡ್ಕೊಂಡು ತಂದು ಸಮಯ ಏನು ಗೊತ್ತಾ ನೀವು ಅವರೇ ತಂದು ಕೊಡಕ್ಕೆ ಬಂದವ್ರೆ ಈ ಪಾರ್ಟಿ ಅವತ್ತು ಹೇಳ್ಬಿಟ್ಟು ಬಿಟ್ಟು ಇಲ್ಲ ಅವರೇ ಬರಬೇಕು ಸರಿ ಅಂತ ಅಂತ ಕಳಿಸಿದ್ರಂತ ಹೇಳಿ ಆಮೇಲೆ ತಿರ್ಗಾ ಫೋನ್ ಮಾಡೋದು ನನಗೆ ತಿರ್ಗಾ ಬಂದು ಬಂದ್ಬಿಟ್ಟು ನಾನು ಕೊಡಕ್ಕೆ ಹೋದೆ ಕೊಡಕ್ಕೆ ಹೋದಾಗ ಏನಂದರೆ ಲೆಕ್ಕ ಹಾಕ್ಬಿಟ್ಟು ಓಟಲ್ ಲೀಕಲ್ಲಿ ಒಂದು ವರ್ಷ ಕಡಿಮೆ ಇಡ್ಕರಿ 59 ವರ್ಷ ಆಗಿ ಆಗೋದಿಲ್ಲ ಅದ್ಬಿಟ್ಟು ತೊಗೊಂಡ್ಬಿಟ್ಟು ಯಾರ್ದ ಹಾಂ ಹಾಂ ಆಗ ನೋಡೋದಕ್ಕೆ ಇವರು ಎಲ್ಲ ನೋಡಾದ್ಮೇಲೆ ಇದು ಆಧಾರ್ ಕಾರ್ಡಲ್ಲಿ ಸರಿ ಇತ್ತಲ್ಲ ಇದರಲ್ಲಿ ಐಡೆಂಟಿ ಕಾರ್ಡ್ ಏನಾದರೆ ಅಂತ ತಿದ್ದುಪಡಿ ಕೊಟ್ಟಿದ್ದೆ 2,000 ಕೊಟ್ಟರೆ ಮಾಡಿಕೊಡ್ತಾರೆ ಕೈ ಕೊಟ್ಬಿಟ್ರೆ ಹಾಂ ಅವೆಲ್ಲ ಕೊಟ್ಟರೆ ಎಲ್ಲರೂ ಮಾಡಿಬಿಡ್ತಾರೆ ಅವರವರೇ ಹ್ಞೂ ವಿ ಎಗೆ ಆರ್ ಐಗೆ ಎಲ್ರಿಗೂ ಸೇರಿದಂಗೆ 2,000 ಕೊಟ್ಬಿಟ್ರೆ ಇಲ್ಲಿಂದ ಅಲ್ಲಿ ಕಳಿಸ್ತಾರೆ ತಿರ್ಗಾ ಅವರು ಅಲ್ಲಿ ಕರೆಸ್ತಾರೆ ಮೇಲೆ ಹ್ಞೂ ಒಂದು ದುಡ್ಡು ಅಲ್ಲೂ ಕೊಡಬೇಕು ಇಲ್ಲೂ ಕೊಡೋದಂದ್ರೆ ತಾಳ ಕಪ್ಪಿಸಲು ಕಪ್ಪಿಸಲ್ಲ ಎಲ್ಲ ರೈತರುಗಳು ಮಾಡ್ಕೊಂಡವ್ರಲ್ಲ ಹ್ಞೂ ಅವರು ಹ್ಞೂ
ನಮಗೆ ಕರ್ಸ್ಕೊತಾರೆ ಫೈಲ್ ಹೋದ ಮೇಲೆ ಅವರೇ ಫೋನ್ ಮಾಡಿ ಕರ್ಸ್ಕೊತಾರೆ ಪಿಯೋನ್ಗಳು ಇರ್ತಾರಲ್ಲ ಅಲ್ಲಿ ನಮ್ಮ ಒಬ್ಬ ಪಿಯೋನ್ ಎಷ್ಟು ಎಷ್ಟು ಅಷ್ಟಿಷ್ಟು ಅಂತ ಕೇಳ್ತಾರೆ ಬಾಯ್ಬಿಟ್ಟು ಕೇಳ್ತಾರೆ ಸಾವಿರ ಕೊಟ್ಟರು ಆಗಲೇ ಇಲ್ಲ ಸಾವಿರ ಕೊಟ್ಟರೆ ಆಗಲ್ಲ ಅಂತಾರೆ ಇಲ್ಲಿ ಕೇಸ್ ವರ್ಕರ್ಗೂ ಕೊಡಬೇಕು ಇವ್ರಿಗೆ ಎರಡು ಸಾವಿರ ಅಲ್ಲೇ ಟೋಟಲ್ ನಿಮ್ಗೆ ನಾಲ್ಕು ಸಾವಿರ ಬಿದ್ದೈತದೆ ಎಂಟ್ನೂರು ರೂಪಾಯಿಗೆ ನಾಲ್ಕು ಸಾವಿರ ಖರ್ಚು ಮಾಡಬೇಕು ಈಗ ನಾಲ್ಕು ಸಾವಿರ ನಿಮ್ಮ ಎಂಟ್ನೂರು ರೂಪಾಯಿ ಜಮೀನು ಎಷ್ಟು ಇದೆ ವ್ಯವಸಾಯ ಮಾಡ್ತೀರಾ ಏನು ಬೆಳಿತೀರಿ ಹಾಗೆ ಸೊಪ್ಪು ಇನ್ನೇನು ಬೆಳೆದು ಹಾಗೆ ಸೊಪ್ಪು ರಾಗಿ ಜೋಳ ಬಳ ಹಾಕೊಳ್ಳೋದು ಮಾರುಕಟ್ಟೆಗೆ ಹಾಕ್ತೀರಿ ವ್ಯಾಪಾರ ಹಾಕ್ತಾರೆ ನಾವು ಹಾಕಕ್ಕಿಲ್ಲ ನಿಮ್ಗೆ ಯಾರು ಬಿ ಎ ಮೊದಲು ಸಾಮಾನಿದ್ದ ತಿಳ್ಕೊಂಡ ಬಿ ಎನಾ ನೀವು ಸರ್ಕಾರಿ ಕಚೇರಿಗೆ ಬಂದ್ಮೇಲೆ ಕೇಳಬೇಕು ಯಾಕೆ ದುಡ್ಡು ಕೊಡೋ ನಿಮಗೆ ಅಂತ ಕೇಳಬೇಕು ನಿಮ್ಮ ಪತ್ರಗಳು ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ ಫಸ್ಟು ಸರಿಯಾಗಿದೆ ಅಂದ್ರೆ ದುಡ್ಡು ಯಾಕೆ ಕೊಡ್ತೀರಾ ಅಯ್ಯೋ ದುಡ್ಡು ಕೊಡದೆ ಮೇಲೆ ಅದು ಹಂಗಾಗದೆ ಹಿಂಗೆ ಅಲ್ಲಿ ತೆಗೆದು ನೋಡ್ಬಿಟ್ಟು ಮುಗಿಸಾಕ್ಬಿಟ್ಟು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ